ಸ್ನೇಹಿತರೆ mastmaga.com ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ವಿದೇಶಾಂಗ ನೀತಿ ವಿಚಾರದಲ್ಲಿ ಭಾರತ ದಾಪುಗಾಲು ಹಾಕ್ತಾ ಇದೆ. ಭಾರತದ ರಾಜತಾಂತ್ರಿಕ ವ್ಯಾಪ್ತಿ ಈಗ ವಿಶ್ವದ ಉದ್ದಗಲಕ್ಕೂ ಹರಡಿದೆ. ಇದಕ್ಕೆ ಎಕ್ಸಾಂಪಲ್ ಅನ್ನೋ ಹಾಗೆ ಈಗ ಗ್ಲೋಬಲ್ ಡಿಪ್ಲೊಮಸಿ ಇಂಡೆಕ್ಸ್ ರಿಪೋರ್ಟ್ ಬಂದಿದೆ. ಅದರಲ್ಲಿ ಡಿಪ್ಲೊಮ್ಯಾಟಿಕ್ ನೆಟ್ವರ್ಕ್ನ ಅತ್ಯಂತ ವೇಗವಾಗಿ ಹೆಚ್ಚಿಸಿಕೊಳ್ತಿರೋ ರಾಷ್ಟ್ರಗಳ ಪಟ್ಟಿಯಲ್ಲಿ ಭಾರತ ನಂಬರ್ 1 ಸ್ಥಾನದಲ್ಲಿದೆ. ಅಮೆರಿಕ ಚೀನಾಗಿಂತ ಭಾರತ ಫಾಸ್ಟ್ ಆಗಿ ಡಿಪ್ಲೊಮಸಿಯಲ್ಲಿ ಓಡ್ತಾ ಇದೆ. ಹಾಗಿದ್ರೆ ವಿದೇಶಾಂಗ ನೀತಿ ಅಂದ್ರೇನು, ಇದರಿಂದ ದೇಶಕ್ಕೆ ಏನ್ ಲಾಭ, ಭಾರತದ ವಿದೇಶಾಂಗ ನೀತಿ ಯಾವ ರೀತಿ ಇದೆ, ಹೇಗೆ ಬದಲಾಗ್ತಾ ಬಂತು, ಇದೆಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಗ್ಲೋಬಲ್ ಡಿಪ್ಲೊಮಸಿ ರಿಪೋರ್ಟ್ 2023. ಸ್ನೇಹಿತರೆ, ಒಂದು ದೇಶ ಶಕ್ತಿಶಾಲಿ ರಾಷ್ಟ್ರ ಅಂತ ಕರೆಸ್ಕೋಬೇಕು ಅಂದ್ರೆ ಅದರ ಹತ್ರ ಆರ್ಥಿಕ ಶಕ್ತಿ, ಮಿಲಿಟರಿ ಶಕ್ತಿ, ಟೆಕ್ನಾಲಜಿ ಶಕ್ತಿ, ಜೊತೆಗೆ ಡಿಪ್ಲೊಮ್ಯಾಟಿಕ್ ಪವರ್ ಕೂಡ ಬೇಕು. ಇನ್ಫ್ಯಾಕ್ಟ್ ಮೊದಲ 3 ಪವರ್ ಅನ್ನ ಸಾಧಿಸೋಕೆ ಈ ಡಿಪ್ಲೊಮ್ಯಾಟಿಕ್ ಪವರ್ ಕೂಡ ಒಂದು ವೆಹಿಕಲ್ ತರ ಇಂಪಾರ್ಟೆಂಟ್ ಫ್ಯಾಕ್ಟರ್. ಈ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಈಗ ಈ ಡಿಪ್ಲೊಮಸಿ ವಿಚಾರದಲ್ಲಿ ಯಾವ್ಯಾವ ದೇಶ ಯಾವ ಸ್ಥಾನದಲ್ಲಿವೆ ಅನ್ನೋದನ್ನ ಗ್ಲೋಬಲ್ ಡಿಪ್ಲೊಮಸಿ ರಿಪೋರ್ಟ್ 2023 ಕೊಡಲಾಗಿದೆ. ಸಿಡ್ನಿಯ ಲೋಯಿ ಇನ್ಸ್ಟಿಟ್ಯೂಟ್ ಈ ಪಟ್ಟಿಯನ್ನು ತಯಾರಿಸಿದೆ. ಯಾವ ದೇಶ ಎಷ್ಟು ದೇಶಗಳೊಂದಿಗೆ ರಾಜತಾಂತ್ರಿಕ ಸಂಬಂಧವನ್ನ ಇಟ್ಕೊಂಡಿದ್ದಾರೆ, ಶುರು ಮಾಡಿಕೊಂಡಿದ್ದಾರೆ ಅನ್ನೋದರ ಆಧಾರದ ಮೇಲೆ ಲಿಸ್ಟ್ ರೆಡಿ ಮಾಡಲಾಗಿದೆ. ಅದರಲ್ಲಿ ಸಹಜವಾಗಿ ವಿಶ್ವದ ಮೇಲೆ ತಮ್ಮ ಪ್ರಾಬಲ್ಯ ಬೀರೋಕೆ ಸದಾ ಹವಣಿಸೋ ಚೀನಾ ಅಮೆರಿಕ ಟಾಪ್ನಲ್ಲೇ ಇವೆ. ಚೀನಾ ವಿಶ್ವಾದ್ಯಂತ 274 ರಾಯಭಾರ ಕಚೇರಿಗಳನ್ನು ಹೊಂದಿದ್ರೆ ಅಮೆರಿಕದ ಹತ್ರ 271 ರಾಯಭಾರ ಕಚೇರಿಗಳಿವೆ. ಇಬ್ಬರ ನಡುವೆ ನೆಕ್ ಟು ನೆಕ್ ಕಾಂಪಿಟಿಷನ್ ಇದೆ. ಉಳಿದಂತೆ ಟರ್ಕಿ 3ನೇ ಸ್ಥಾನದಲ್ಲಿದೆ. ನಮ್ಮ ಭಾರತ 194 ಡಿಪ್ಲೊಮ್ಯಾಟಿಕ್ ಪೋಸ್ಟ್ಗಳ ಮೂಲಕ 11ನೇ ಸ್ಥಾನದಲ್ಲಿದೆ. ಆದರೆ ಅತ್ಯಂತ ವೇಗವಾಗಿ ರಾಜತಾಂತ್ರಿಕ ಸಂಬಂಧಗಳನ್ನು ಡೆವಲಪ್ ಮಾಡಿಕೊಳ್ತಿರುವ ರಾಷ್ಟ್ರಗಳಲ್ಲಿ ಭಾರತ ಟಾಪ್ನಲ್ಲಿದೆ. 2021 ಭಾರತ ಪ್ರಪಂಚದಾದ್ಯಂತ 183 ರಾಯಭಾರ ಕಚೇರಿಯನ್ನು ಹೊಂದಿತ್ತು. ಈಗ 2023 ಈ ಸಂಖ್ಯೆ 194 ರೀಚ್ ಆಗಿದೆ. ಅಂದರೆ 2 ವರ್ಷಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ 11 ರಾಯಭಾರ ಕಚೇರಿಯನ್ನು ಭಾರತ ಸ್ಥಾಪಿಸಿದೆ. ಆದರೆ ಇದೇ ವೇಳೆ G20 ದೇಶಗಳು ಸರಾಸರಿ 4 ಕಚೇರಿ ಅಷ್ಟೇ ಜಾಸ್ತಿ ಮಾಡಿಕೊಂಡಿದೆ. ಅಮೆರಿಕ ಕೂಡ 4 ಜಾಸ್ತಿ ಮಾಡಿಕೊಂಡಿದೆ. ಚೀನಾದು ಈ ಟೈಮ್ನಲ್ಲಿ 1 ಕಮ್ಮಿ ಆಗಿದೆ. ಇಲ್ಲಿ ಇನ್ನೊಂದು ಕೂಡ ಲಾಜಿಕ್ನ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಆಲ್ರೆಡಿ ಎಲ್ಲ ಕಡೆ ಓಪನ್ ಮಾಡ್ಕೊಂಡು ಆದವ್ರು ಮತ್ತೆ ವರ್ಷಕ್ಕೆ 10 ಮಾಡ್ತಾ ಹೋಗೋಕ್ಕಾಗಲ್ಲ. ಯಾರ್ದಿಲ್ವೋ ಅವ್ರು ಮಾಡ್ಕೋಬೇಕು. ಹಾಗಾಗಿ ನಾವು ಚೀನಾ ಅಮೆರಿಕಗಿಂತ ಬೆಟರ್ ಅಂತ ಹೇಳೋಕ್ಕಾಗಲ್ಲ. ನಮಗಿಂತ ಕಳಪೆ ಇದಾರಲ್ಲ, ನಮಗಿಂತ ತುಂಬ ಕಮ್ಮಿ ಅಥವಾ ನಮ್ಮ ಲೆವೆಲ್ನಲ್ಲೇ ಯಾರೆಲ್ಲ ಇದ್ರು ಅವ್ರಿಗೆ ಕಂಪೇರ್ ಮಾಡಿದ್ರೆ ಜಾಸ್ತಿ ನಾವು ಈ ರಾಯಭಾರ ಕಚೇರಿಗಳನ್ನು ಮಾಡ್ಕೊಳ್ತಾ ಹೋಗ್ತಿದ್ದೀವಿ ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬೋದು. ಸರಿ, ಮಾಡ್ತಿದ್ದಾರೆ ಸರಿ, ಇದರಿಂದ ಏನು ಲಾಭ, ಜನರಿಗೆ ಏನಾಗಬೇಕಿದ್ರಿಂದ ಅನ್ನೋ ಪ್ರಶ್ನೆ ಉದ್ಭವ ಆಗ್ಬೋದು. ದೇಶಕ್ಕೆ ಏನು ಲಾಭ ಆಗುತ್ತೆ ರೀ ಅಂತ ಪ್ರಶ್ನೆ ಉದ್ಭವ ಆಗುತ್ತೆ ತುಂಬ ಜನಕ್ಕೆ ಸಹಜವಾಗಿ. ಇದನ್ನು ಅರ್ಥ ಮಾಡ್ಕೊಳ್ತಾ ಹೋಗೋಣ. ನಾವು ಮೊದಲು ವಿದೇಶಾಂಗ ನೀತಿ ಅಂದರೆ ಏನು ಅಂತ ನಾವು ತಿಳ್ಕೋಬೇಕಾಗತ್ತೆ. ವಿದೇಶಾಂಗ ನೀತಿ ಅಂದರೆ ಏನು ಸ್ನೇಹಿತರೆ? ಒಂದು ದೇಶ ಉಳಿದ ದೇಶಗಳೊಂದಿಗೆ ಯಾವ ರೀತಿ ಸಂಬಂಧ ಇಟ್ಕೊಳ್ತಾರೆ, ಅವರೊಂದಿಗೆ ವ್ಯವಹರಿಸೋಕೆ ಏನೆಲ್ಲ ಸ್ಟ್ರಾಟಜಿ ಅಪ್ಲೈ ಮಾಡ್ತಾರೆ, ಹೇಗೆ ರಿಯಾಕ್ಟ್ ಮಾಡ್ತಾರೆ ಸನ್ನಿವೇಶಗಳಿಗೆ, ಅದೆಲ್ಲವನ್ನು ಒಟ್ಟಾಗಿ ಆ ದೇಶದ ಫಾರಿನ್ ಪಾಲಿಸಿ ಅಂತ ಹೇಳ್ತೀವಿ. ಈಗಾಗಲೇ ಹೇಳಿದ ಹಾಗೆ ಎಕಾನಮಿ, ಮಿಲಿಟರಿ, ಟೆಕ್ ಪವರ್ ಜೊತೆಗೆ ಡಿಪ್ಲೊಮ್ಯಾಟಿಕ್ ಪವರ್ ಕೂಡ ಒಂದು ದೇಶಕ್ಕೆ ತುಂಬ ಇಂಪಾರ್ಟೆಂಟ್. ಡಿಪ್ಲೊಮಸಿ ಆಧಾರದ ಮೇಲೂ ಒಂದು ದೇಶ ಸ್ಟ್ರಾಂಗಾ ವೀಕಾ ಅಂತ ಚೆಕ್ ಮಾಡ್ಬೋದು. ಉದಾಹರಣೆಗೆ ಪುಟ್ಟ ದೇಶ ಆದರೆ ಸ್ಟ್ರಾಂಗ್ ಡಿಪ್ಲೊಮಸಿಯಿಂದ ಜಾಗತಿಕ ವೇದಿಕೆಗಳಲ್ಲಿ ಒಳ್ಳೆ ಸ್ಥಾನಮಾನವನ್ನು ಪಡೆದಿದೆ ಅಂತ ನಾವು ಸಿಂಗಾಪುರ್ನ ನೋಡ್ಬೋದು. ಭಾರತದ ವಿದೇಶಾಂಗ ನೀತಿ ಆದರೆ ಭಾರತ ದಶಕಗಳಿಂದ ಜನಸಂಖ್ಯೆಯಲ್ಲಿ, ಭೂಪ್ರದೇಶದಲ್ಲಿ, ಒಂದು ಮಟ್ಟಿಗೆ ಆರ್ಥಿಕತೆಯಲ್ಲಿ ದೊಡ್ಡ ರಾಷ್ಟ್ರ ಆಗಿದ್ದರೂ ಕೂಡ ಡಿಪ್ಲೊಮಸಿಯಲ್ಲಿ ಅಂತ ಬಿಗಿ ಹಿಡಿತ ಹೊಂದಿರಲಿಲ್ಲ, ದೊಡ್ಡ ಡಿಪ್ಲೊಮ್ಯಾಟಿಕ್ ನೆಟ್ವರ್ಕನ್ನು ಬೆಳೆಸ್ಕೊಂಡಿರಲಿಲ್ಲ. ಇದರ ಕಾರಣ ಭಾರತ ಆರಂಭದಿಂದಲೂ ಅಲಿಪ್ತ ನೀತಿಯನ್ನು ಅನುಸರಿಸ್ತಾ ಇದೆ. ಇಡೀ ವಿಶ್ವವೇ ಅಮೆರಿಕ, ಸೋವಿಯತ್ ಅಂತ ಡಿವೈಡ್ ಆದಾಗ ಭಾರತ ನನಗೆ ಜಾಗತಿಕ ವಿಚಾರಗಳಲ್ಲಿ ಇಂಟ್ರೆಸ್ಟ್ ಇಲ್ಲ, ನಾನು ಇಬ್ಬರ ಕಡೆಗೂ ಇಲ್ಲ ಅಂತ ತನ್ನ ಪಾಡಿ ತಾನು ಸೈಲೆಂಟ್ ಆಗಿತ್ತು. ಆದರೆ ರಕ್ಷಣಾ ವಿಚಾರದಲ್ಲಿ, ಅದರಲ್ಲೂ ಪಾಕಿಸ್ತಾನದೊಂದಿಗೆ ಯುದ್ಧಗಳಾದಾಗ ಸ್ವಲ್ಪ ರಷ್ಯಾ ಕಡೆಗೆ ವಾಲಿತ್ತು. ರಷ್ಯಾ ಕ್ಯಾಂಪೆ ಅಂತ ಹೇಳ್ಬೋದು, ಹೆಸರಿಗೆ ಅಲಿಪ್ತ ನೀತಿ ಫಾಲೋ ಮಾಡ್ತಿತ್ತು, ಬಟ್ ರಷ್ಯಾ ಕ್ಯಾಂಪ್ನಲ್ಲಿ ಹೌದೋ ಅಲ್ಲ ಹೌದೋ ಅಲ್ಲ ಅನ್ನೋ ಥರದಲ್ಲಿ ಇತ್ತು. ನಂತರ 90ರ ದಶಕದಲ್ಲಿ ಆರ್ಥಿಕ ಉದಾರೀಕರಣ ನಡೆದಾಗ ವ್ಯಾಪಾರಕ್ಕೋಸ್ಕರ ಹೆಚ್ಚಿನ ದೇಶಗಳೊಂದಿಗೆ ಭಾರತ ಸಂಬಂಧ ವಿಸ್ತರಿಸೋಕೆ ಶುರು ಮಾಡಿತು. ಆದರೆ ಭಾರತದ ವಿದೇಶಾಂಗ ನೀತಿಯೇ ಅಲಿಪ್ತ ನೀತಿಯ ಬುನಾದಿ ಮೇಲೆ ನಿಂತಿದ್ದ ಕಾರಣ ರಾಜತಾಂತ್ರಿಕ ನೆಟ್ವರ್ಕನ್ನು ತುಂಬ ದೊಡ್ಡ ಪ್ರಮಾಣದಲ್ಲಿ ಕ್ರಾಂತಿಕಾರಿಯಾಗಿ ಮಾಡಕ್ಕೆ ಆಗಿರಲಿಲ್ಲ. ಉಳಿದಂತೆ ಭಾರತ ನೇಬರ್ಹುಡ್ ಫಸ್ಟ್ ಪಾಲಿಸಿ ಅಂದರೆ ನೆರೆಹೊರೆಯವರು ಮೊದಲು ಅನ್ನೋ ನೀತಿಯನ್ನು ಪಾಲಿಸುತ್ತೆ. ಭಾರತದ ಜೊತೆಗೆ ಗಡಿ ಹಂಚಿಕೊಂಡಿರುವ ಅಫ್ಘಾನಿಸ್ತಾನ, ಬಾಂಗ್ಲಾ, ಭೂತಾನ್, ನೇಪಾಳ, ಮ್ಯಾನ್ಮಾರ್, ಶ್ರೀಲಂಕಾ, ಪಾಕಿಸ್ತಾನ್, ಮಾಲ್ಡೀವ್ಸ್ ಜೊತೆಗೆ ಶಾಂತಿ ಸಹಬಾಳ್ವೆಯಿಂದ ಇರಬೇಕು. ತುರ್ತು ಪರಿಸ್ಥಿತಿ ಟೈಮ್ನಲ್ಲಿ ನೆರೆಹೊರೆಯವರಿಗೆ ಮೊದಲ ಆದ್ಯತೆ ನಾವು ಕೊಡ್ತೀವಿ ಅಂತ ಹೇಳುತ್ತೆ. ಆದರೆ ಪಾಕಿಸ್ತಾನ ಇದಕ್ಕೆ ಒಪ್ಪಲ್ಲ, ನಾವು ಅವರನ್ನ ಕೇರ್ ಮಾಡಲ್ಲ, ಅದು ಬೇರೆ ವಿಚಾರ. ಇನ್ನು ಭಾರತ ಇನ್ನೊಂದು ಆಯಾಮದಲ್ಲಿ ಆಕ್ಟ್ ಈಸ್ಟ್
ಪಾಲಿಸಿಯನ್ನು ಫಾಲೋ ಮಾಡುತ್ತೆ. ಅಂದರೆ ಇಂಡೋ ಪ್ಯಾಸಿಫಿಕ್ ಭಾಗದ ದೇಶಗಳೊಂದಿಗೆ ಸ್ಟ್ರಾಟಜಿಕ್ ಸಂಬಂಧ, ಆರ್ಥಿಕ ಸಹಕಾರವನ್ನು ಪ್ರಮೋಟ್ ಮಾಡುತ್ತೆ. ಬದಲಾದ ಭಾರತದ ನೀತಿ. ಆದರೆ ಕಳೆದ ಒಂದು ದಶಕದಲ್ಲಿ ಭಾರತದ ಫಾರಿನ್ ಪಾಲಿಸಿಯಲ್ಲಿ ಕ್ಲಿಯರ್ ಶಿಫ್ಟ್ ಅನ್ನು ನಾವು ಕಾಣಬಹುದು. ವಿಶೇಷವಾಗಿ 2014 ಮೋದಿ PM ಆದಮೇಲೆ, ಮೋದಿ ನೇತೃತ್ವದ ಸರ್ಕಾರ ಬಂದಮೇಲೆ ವಿಶೇಷವಾಗಿ ಫಾರಿನ್ ಪಾಲಿಸಿಯಲ್ಲಿ ದೊಡ್ಡ ಶಿಫ್ಟ್ ಕಾಣಬಹುದು. ಹಾಗಂತ ಭಾರತ ತನ್ನ ವಿದೇಶಾಂಗ ನೀತಿಯ ಮೂಲ ಮಂತ್ರಗಳಿಂದ, ತನ್ನ ಸಾಂಪ್ರದಾಯಿಕ ನಿಲುವುಗಳಿಂದ ತುಂಬ ದೂರ ಏನು ಹೋಗ್ತಿಲ್ಲ. ಅವುಗಳನ್ನು ಇನ್ನೂ ಬೇಸಾಗೆ ಇಟ್ಕೊಂಡಿದ್ದಾರೆ. ಆದರೆ ದೇಶದ ಹಿತಾಸಕ್ತಿಗಳನ್ನು ಹಕ್ಕಿನಿಂದ ಕೇಳುವ ಅಸರ್ಟಿವ್, ಅಂದರೆ ಗಟ್ಟಿಯಾದ ಪ್ರವೃತ್ತಿಯನ್ನು ಭಾರತದ ವಿದೇಶಾಂಗ ನೀತಿ ತೋರಿಸ್ತಾ ಇದೆ. ಯುಕ್ರೇನ್ ಯುದ್ಧ ಇರ್ಬೋದು, ಚೀನಾದ BRI ಪ್ರಾಜೆಕ್ಟ್ಗೆ ವಿರೋಧ ಮಾಡೋದಿರ್ಬೋದು, ಕ್ವಾಡ್ನ ಮೆಂಬರ್ಶಿಪ್ ಇರ್ಬೋದು, ಇಲ್ಲೆಲ್ಲ ನಾವು ಆ ಶಿಫ್ಟನ್ನು ಕಾಣ್ಬೋದು. ಪಾಶ್ಚಿಮಾತ್ಯ ದೇಶಗಳ ತೀವ್ರ ಒತ್ತಡ ಇದ್ರೂ ಕೂಡ ಭಾರತ ರಷ್ಯಾದಿಂದ ತೈಲ ತರಿಸ್ಕೊಳ್ತು. ಕೊನೆಗಿದನ್ನು ಅಮೆರಿಕ ಕೂಡ ನಮಗೆ ಅರ್ಥ ಆಗುತ್ತೆ ಭಾರತದ ಒಂದು ಸಿಚುವೇಶನ್ ಅಂತ ಹೇಳೋ ಮೂಲಕ, ನಾವು ಅಡ್ಜಸ್ಟ್ ಮಾಡ್ಕೊಳ್ತೀವಿ ಭಾರತದೊಂದಿಗೆ ಅಂತ ಹೇಳೋ ಮಟ್ಟಿಗೆ ಮ್ಯಾನೇಜ್ ಮಾಡಲಾಯಿತು. ಈ ಮೂಲಕ ರಷ್ಯಾದೊಂದಿಗಿನ ರಿಲೇಷನ್ಶಿಪ್ಪನ್ನು ಕೂಡ ಮೇಂಟೈನ್ ಮಾಡ್ತು, ಅಮೆರಿಕದೊಂದಿಗೂ ಒಳ್ಳೆ ಸಂಬಂಧವನ್ನು ಇಟ್ಕೊಳ್ತು. ಆ ಮೂಲಕ ನೀವು ಹೇಳ್ದಂಗೆಲ್ಲ ಕೇಳೋಕ್ಕಾಗಲ್ಲ, ನಮಗೆ ಯಾರಿಂದ ಏನು ಲಾಭ ಇದೆ ಅದನ್ನು ನಾವು ಪಡ್ಕೊಳ್ತೀವಿ ಆ್ಯಸ್ ಎ ನೇಷನ್ ಅನ್ನೋ ರೀತಿಯಲ್ಲಿ ಭಾರತ ವರ್ತಿಸ್ತು. ಆಂತರಿಕ ಹಿತಾಸಕ್ತಿಗಳಿಗೆ ವಿದೇಶಾಂಗ ನೀತಿಯನ್ನು ಕಾಂಪ್ರಮೈಸ್ ಮಾಡ್ಕೊಳ್ತಾ ಇಲ್ಲ. ಉದಾಹರಣೆಗೆ ಭಾರತ ಮೊದಲು ಮನೆ ಗೆದ್ದು ಆಮೇಲೆ ಮಾರ್ ಗೆಲ್ಲು ಅನ್ನೋ ಹಾಗೆ ಗ್ಲೋಬಲ್ ಲೀಡರ್ ಆಗೋಕ್ಕೆ ಮೊದಲು ರೀಜನಲ್ ಪವರ್ ಹೌಸ್ ಆಗಬೇಕು ಅನ್ನೋ ನೀತಿಯನ್ನು ಹೊಂದಿದೆ. ಆದರೆ 2013 ತಮಿಳು ಪಕ್ಷಗಳ ಒತ್ತಾಯದಿಂದ ಅಂದಿನ ಪ್ರಧಾನಿ ಮನಮೋಹನ್ ಸಿಂಗ್ ಶ್ರೀಲಂಕಾದಲ್ಲಿ ನಡೀತಾ ಇದ್ದ ಕಾಮನ್ವೆಲ್ತ್ ಶೃಂಗಸಭೆಯನ್ನು ಬಾಯ್ಕಾಟ್ ಮಾಡಿದ್ರು. ಇದು ಭಾರತದ ರೀಜನಲ್ ಹಿತಾಸಕ್ತಿಗೆ ತದ್ವಿರುದ್ಧ ಆಗಿತ್ತು. ಇದರಿಂದ ಲಂಕಾ ಚೀನಾ ಕಡೆಗೆ ವಾಲೋಕ್ಕೆ ದಾರಿಯಾಗಿತ್ತು. ಆದರೆ ಈಗ ಅಂತಹ ಮಿಸ್ಟೇಕ್ಗಳನ್ನು ಭಾರತ ಮಾಡ್ತಾ ಇಲ್ಲ. ಆಂತರಿಕ ರಾಜಕೀಯ ಬೇರೆ, ದೇಶದ ಹಿತಾಸಕ್ತಿಗಳು ಬೇರೆ ಅಂತ ಟ್ರೀಟ್ ಮಾಡ್ತಿದೆ. ಜೊತೆಗೆ ಜಾಗತಿಕ ವೇದಿಕೆಗಳಲ್ಲಿ ಗ್ಲೋಬಲ್ ಸೌತ್ನ ಧ್ವನಿಯಾಗಿ ಕಾಣಿಸಿಕೊಳ್ಳೋಕೆ ಭಾರತ ಪ್ರಯತ್ನ ಪಡ್ತಾ ಇದೆ. ಅಂದರೆ ಮಿಡಲ್ ಮತ್ತು ಲೋಯರ್ ಇನ್ಕಮ್ ರಾಷ್ಟ್ರಗಳ ಧ್ವನಿಯಾಗಿ ಕಾಣಿಸ್ಕೊಳ್ಳೋಕೆ ಭಾರತ ಪ್ರಯತ್ನ ಪಡ್ತಾ ಇದೆ. ಈ ಮೂಲಕ ಕೇವಲ ಅಮೆರಿಕ ರಷ್ಯಾ ಅಥವಾ ಅಮೆರಿಕ ಚೀನಾ ಅಷ್ಟೇ ಅಲ್ಲ, ಪ್ರಪಂಚದಲ್ಲಿ ಬೇರೆ ದೇಶಗಳು ಯಾವಕ್ಕೂ ಧ್ವನಿ ಇದೆ ಅಂತ ಭಾರತ ಪ್ರತಿಪಾದಿಸ್ತಾ ಇದೆ. ಬ್ರಿಕ್ಸ್, G20 ಇಲ್ಲೆಲ್ಲ ಇದು ವ್ಯಕ್ತ ಆಗ್ತಾ ಇದೆ. ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಕೀ ಪ್ಲೇಯರ್ ಆಗಿ ಭಾರತ ಕೆಲಸ ಮಾಡ್ತಿದೆ. ಹಾಗಿದ್ರೆ ಈ ಫಾರಿನ್ ಪಾಲಿಸಿಯಿಂದ ಏನು ಲಾಭ ಅಂತ ನೋಡೋದಾದರೆ, ಮೊದಲನೇದಾಗಿ ಜಾಗತಿಕವಾಗಿ ಭಾರತದ ಪ್ರಭಾವ ಹೆಚ್ಚಾಗುತ್ತೆ. ಜಾಗತಿಕ ವೇದಿಕೆಗಳಲ್ಲಿ ಭಾರತದ ಮಾತಿಗೆ ಬಲ ಬರುತ್ತೆ. ಬಹಳ ದೀರ್ಘಕಾಲದಿಂದಲೂ ಭಾರತ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಕಾಯಂ ಸ್ಥಾನ ಸಿಗಬೇಕು ಅಂತ ಪ್ರತಿಪಾದಿಸ್ತಾ ಇದೆ. ಜನಸಂಖ್ಯೆಯಲ್ಲಿ ಅತಿದೊಡ್ಡ ರಾಷ್ಟ್ರವಾಗಿರೋ ನಮಗೆ ಜಾಗ ಇಲ್ಲ ಅಂದರೆ ಅದು ಹೇಗೆ ಜಾಗತಿಕ ಭದ್ರತಾ ಮಂಡಳಿ ಆಗುತ್ತೆ ಅಂತ ಕೇಳ್ತಾ ಇದೆ. ಮುಂಚೆ ವಿಶ್ವದ ಬಲಾಢ್ಯ ರಾಷ್ಟ್ರಗಳು ಈ ಮಾತನ್ನು ಕೇಳಿಯೂ ಕೇಳಿಸದಂತೆ ವರ್ತಿಸ್ತಾ ಇದ್ವು. ಅರಣ್ಯ ರೋದನ ಭಾರತ ಹೇಳ್ತಾ ಇತ್ತು, ಯಾರೂ ಗಮನ ಕೊಡ್ತಿರಲಿಲ್ಲ. ಈಗ ಅವರ ಬಾಯಿಯಿಂದಲೇ ಮಾತುಗಳು ಬರೋಕ್ಕೆ ಶುರುವಾಗಿದೆ. 2021 ಸೆಪ್ಟೆಂಬರ್ನಲ್ಲಿ ಖುದ್ದು ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಭಾರತಕ್ಕೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಕಾಯಂ ಸ್ಥಾನ ಸಿಗಬೇಕು ಅನ್ನೋದನ್ನು ನಾನು ಬಲವಾಗಿ ಬೆಂಬಲಿಸ್ತೀನಿ ಅಂತ ಹೇಳಿದ್ರು. ಈ ರೀತಿ ಮಾತು ಬದಲಾಗ್ತಿದೆ ಅಂದರೆ ಅದಕ್ಕೆ ಡಿಪ್ಲೊಮಸಿ ಮತ್ತು ಭಾರತಕ್ಕೆ ಸಿಗ್ತಿರೋ ಮನ್ನಣೆಯೂ ಕಾರಣ. ಭದ್ರತಾ ಮಂಡಳಿಯಲ್ಲಿ ಜಾಗ ಸಿಕ್ಕರೆ ಏನೇ ಜಾಗತಿಕ ವಿಚಾರ ಇದ್ರೂ ಅಲ್ಲಿ ಭಾರತದ ಮಾತಿಲ್ಲದೆ ನಿರ್ಧಾರ ತಗೊಳ್ಳೋಕ್ಕಾಗಲ್ಲ. ಚೀನಾ ಪದೇ ಪದೇ ಅಡ್ಡಗಾಲು ಹಾಕೋದನ್ನು ತಪ್ಪಿಸೋಕೆಲ್ಲದು ಸ್ಟ್ರಾಂಗ್ ಧ್ವನಿಯಾಗಿ ಭಾರತವೂ ಇರುತ್ತೆ. ಪಾಕ್ನ ಉಗ್ರ ಕುಡಿಗಳ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳೋಕೆ ಭಾರತ ಒಬ್ಬ ಡಿಸಿಷನ್ ಮೇಕರ್ ಆಗುತ್ತೆ, ಅಥವಾ ಡಿಸಿಷನ್ ಮೇಕರ್ಸ್ ಜೊತೆಗೆ ಭಾರತವೂ ಇಂಪಾರ್ಟೆಂಟ್ ರೋಲನ್ನು ಅಲ್ಲಿ ನಿಭಾಯಿಸೋಕೆ ಸಾಧ್ಯ ಆಗುತ್ತೆ ಭದ್ರತಾ ಮಂಡಳಿಯಲ್ಲಿ ಕಾಯಂ ಸ್ಥಾನ ಸಿಕ್ಕರೆ. ಏನು ಈ ವಿಡಿಯೋದ ಆರಂಭದಲ್ಲೇ ನಾವು ಹೇಳಿದ್ವಿ, ಯಾವುದೇ ದೇಶ ಬಲಿಷ್ಠ ರಾಷ್ಟ್ರ ಅಂತ ಅನಿಸ್ಕೋಬೇಕು ಅಂದರೆ ಎಕಾನಮಿ, ಮಿಲಿಟರಿ, ಟೆಕ್ನಾಲಜಿ ಜೊತೆಗೆ ಡಿಪ್ಲೊಮಸಿ ಕೂಡ ಬೇಕಾಗುತ್ತೆ ಅಂತ. ಆದರೆ ಈ ಎಕಾನಮಿ, ಮಿಲಿಟರಿ, ಟೆಕ್ ಕ್ಷೇತ್ರಗಳಿಗೆ ಶಕ್ತಿ ಸಿಗಬೇಕು ಅಂದ್ರೂ ಡಿಪ್ಲೊಮಸಿ ಬೇಕು. ಎಲ್ಲ ದೇಶಗಳಲ್ಲಿ ಎಲ್ಲ ಸಂಪನ್ಮೂಲ ಇರಲ್ಲ. ಈಗ ಉದಾಹರಣೆಗೆ ಭಾರತದ ಹತ್ರ ತೈಲ ನಿಕ್ಷೇಪ ಇಲ್ಲ, ಅರಬ್ ದೇಶಗಳ ಹತ್ರ ಇದೆ, ನಾವು ತೈಲ ತರಿಸ್ಕೊಳ್ತೀವಿ. ಅಲ್ಲಿ ಕೃಷಿ ಜಾಸ್ತಿ ಮಾಡೋಕ್ಕಾಗಲ್ಲ, ನಾವು ಮಾಡ್ತೀವಿ, ನಮ್ಮ ಉತ್ಪನ್ನಗಳನ್ನು ಅಲ್ಲಿಗೆ ಮಾರಕ್ಕೆ ಸಾಧ್ಯ ಆಗುತ್ತೆ. ರಷ್ಯಾದಿಂದ ಶಸ್ತ್ರಾಸ್ತ್ರಗಳನ್ನು ಆಮದು ಮಾಡ್ಕೊಳ್ತೀವಿ, ಅಮೆರಿಕ ಇಸ್ರೇಲ್ನಿಂದ ಹೊಸ ಹೊಸ ಟೆಕ್ನಾಲಜಿಯನ್ನು ಪಡಿತೀವಿ, ಅವರು ನಮ್ಮಿಂದ IT ಸರ್ವಿಸಸ್ಸನ್ನು, ಮ್ಯಾನ್ ಪವರನ್ನು ಪಡಿತಾರೆ. ಹೀಗೆ ವ್ಯಾಪಾರ ಸಂಬಂಧ ಏರ್ಪಡಿಸೋಕ್ಕೂ ಡಿಪ್ಲೊಮಸಿ ಬಾಗಿಲು ಓಪನ್ ಮಾಡಿಕೊಡುತ್ತೆ. ಸೊ ಫ್ರೆಂಡ್ಸ್, ಈ ರೀತಿ ಫಾರಿನ್ ಪಾಲಿಸಿ ಅಂದರೆ ನೇರವಾಗಿ ನಮ್ಮ ದೈನಂದಿನ ಜೀವನದಲ್ಲಿ ಯಾವುದೇ ಪರಿಣಾಮ ಬೀರಲ್ಲ, ಹೋಗ್ತಾರೆ ರಾಷ್ಟ್ರಗಳ ಲೀಡರ್ಗಳು ಮಾತಾಡ್ತಾರೆ, ನಯಾ ಪೈಸೆ ಪ್ರಯೋಜನ ಇಲ್ಲ ಅಂತ ಅನಿಸುತ್ತೆ. ಸಾಮಾನ್ಯ ಜನರಿಗೆ ಡೈರೆಕ್ಟಾಗಿ ನಮ್ಮ ಜೀವನದಲ್ಲಿ ಏನು ಪರಿಣಾಮ ಬೀರುತ್ತದೋ ಅನ್ನೋ ಪ್ರಶ್ನೆ ಮೂಡುತ್ತೆ. ಆದರೆ ಇದೆಲ್ಲವೂ ಕೂಡ ರಾಷ್ಟ್ರೀಯ ಶಕ್ತಿಯ ಭಾಗ, ಇವೆಲ್ಲವೂ ಕೂಡ ರಾಷ್ಟ್ರದ ಬೇರೆ ಬೇರೆ ರೀತಿಯ ಸ್ಟ್ರಾಟಜಿಕಲ್ ಗೋಲ್ಗಳನ್ನು ಪೂರೈಸೋಕೆ ಹಲವು ವಿಧಾನಗಳಲ್ಲಿ ಇದು ಒಂದು ಮುಖ್ಯವಾದ ವಿಧಾನ. ಇದರಲ್ಲಿ ಯಾವುದೇ ಒಂದು ವಿಧಾನದಿಂದ ಎಲ್ಲವೂ ಆಗೋದಿಲ್ಲ. ಹಾಗಂತ
ವಿದೇಶಾಂಗ ನೀತಿಯನ್ನು ಬಿಟ್ಟೆ ನಾವೆಲ್ಲ ಮಾಡ್ತೀವಿ, ಇದರಲ್ಲಿ ಫುಲ್ ಬಾಗಿಲು ಹಾಕೊಂಡಿರ್ತೀವಿ ದೇಶಕ್ಕೆ, ಹಂಗೂ ಆಗೋದಿಲ್ಲ. ಈಗಿನ ಕಾಲದಲ್ಲಿ ವಿಶ್ವನೇ ಒಂದು ಜಾಗತಿಕ ಹಳ್ಳಿ, ಗ್ಲೋಬಲ್ ವಿಲೇಜ್. ಇಡೀ ಜಗತ್ತೇ ಒಂದು ತುಂಬ ಇಂಟರ್ ಕನೆಕ್ಟೆಡ್ ಮತ್ತು ಇಂಟರ್ ಡಿಪೆಂಡೆಂಟ್ ಜಗತ್ತು ಆಗ್ತಾ ಇದೆ. ರಾಷ್ಟ್ರಗಳು ಆ ರೀತಿಯ ಸನ್ನಿವೇಶದಲ್ಲಿ ಬದುಕ್ತಾ ಇದ್ದಾವೆ. ಹಾಗಿರ್ಬೇಕಾದ್ರೆ ನಾವು ದೇಶಕ್ಕೆ ಬಾಗಿಲು ಹಾಕೊಂಡು ಕೂರೋಕ್ಕಾಗೋದಿಲ್ಲ. ಎಷ್ಟಾಗುತ್ತಷ್ಟು ರಾಷ್ಟ್ರಗಳೊಂದಿಗೆ ಸಂಬಂಧವನ್ನು ವಿಸ್ತರಿಸ್ಕೊಳ್ಳೇಬೇಕು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.